ಕಾಂಗ್ರೆಸ್ ಶಾಸಕ ರತ್ ವರ್ಷ ಇದ್ದಾರೆ ಅವರು ಬೇಜಾರಾದ ಮೇಲೆ ಅವರು ಬಿಜೆಪಿನೇ ಯಾಕೆ ಆಯ್ಕೆ ಮಾಡ್ಕೋಬೇಕು ಜೆಡಿಎಸ್ ಹೋಗ್ಬೋದಲಾಗಿದ್ರೆ ಮತದಾರರು ಸರ್ ಜೆಡಿಎಸ್ ಇವಾಗ ಜೆಡಿಎಸ್ ಬಗ್ಗೆ ಮಾತಾಡೋದಾದರೆ ಜೆಡಿಎಸ್ಗೆ ಏನಾಗಿದೆ ಅಂದರೆ ಸರ್ ಜೆಡಿಎಸ್ಸಲ್ಲಿ ಒಂದು ಜೆಡಿಎಸ್ ಕಾರ್ಯಕರ್ತರು ಏನಿದ್ದಾರೆ ಅವರು ಕುಮಾರಣ್ಣನ ನೋಡ್ತಾರೆ ಅವರು ಜೆಡಿಎಸ್ ಪಕ್ಷದಲ್ಲಿ ಲೋಕಲ್ಲಾಗಿ ಮುನ್ನಡೆಸ್ಕೊಂಡು ಹೋಗುವಂಥ ಒಂದು ಶಕ್ತಿ ಇಲ್ಲ ಮತ್ತು ಅವ್ರಿಗೊಂದು ವಿಷನ್ ಇಲ್ಲ ಸರ್ ಈಗ ಪಂಚರತ್ನ ಯೋಜನೆ ರಾಜ್ಯದಲ್ಲಿ ಈಗ ನಾನಾಗಲೇ ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ ಜನ ನಮ್ಮ ತಾಲೂಕಲ್ಲಿ ಏನು ಆಗುತ್ತೆ ಅಂತ ಕೇಳ್ತಾರೆ ಜನ ಕೇಳೋದು ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆಮೇಲೆ ನಮ್ಮ ರಾಜ್ಯದಲ್ಲಿ ನೂರಕ್ಕೆ ನೂರು ಕೇಳ್ತಾರೆ ಊರು ರಾಜ್ಯ ದೇಶ ಮೂರು ಸ್ಟೆಪ್ಪಲ್ಲಿ ಹೋಗಿ ಹೋಗುತ್ತೆ ನಮ್ಮೂರಲ್ಲಿ ಏನಾಗುತ್ತೆ ನಮ್ಮ ರಾಜ್ಯದಲ್ಲಿ ಏನಾಗುತ್ತೆ ಆಮೇಲೆ ನಮ್ಮ ದೇಶಕ್ಕೆ ಏನಾಗುತ್ತೆ ಇವಾಗ ಒಂದು ಬಜೆಟ್ ನಾವು ಯಾರಾದರೂ ಮಾತಾಡೋವಾಗಲೂ ವಿಶ್ಲೇಷಣೆ ಮಾಡೋ ಕರ್ನಾಟಕಕ್ಕೆ ಏನು ಬಂತಪ್ಪ ಅಂತ ಫಸ್ಟ್ ಕೇಳ್ತೀವಿ ಆಮೇಲೆ ದೇಶಕ್ಕೆ ಏನಾಯ್ತಪ್ಪ ಅಂತ ಮಾತಾಡ್ತೀವಿ ಸೊ ಹಂಗೆ ದೊಡ್ಡಬಳ್ಳಾಪುರ ಜನ ದೊಡ್ಡಬಳ್ಳಾಪುರಕ್ಕೆ ಏನಾಗುತ್ತೆ ಅಂತ ನೋಡೇ ನೋಡ್ತಾರೆ ದೊಡ್ಡಬಳ್ಳಾಪುರದ ಅಭಿವೃದ್ಧಿಗೋಸ್ಕರ ಮಾಡ್ತಾರೆ ಮತ್ತು ನಾನು ಆಗಲೇ ನಿಮ್ಗೆ ಹೇಳಿದೆ ಸರ್ ದೇಶಕ್ಕೋಸ್ಕರ ಪಕ್ಷಕ್ಕೋಸ್ಕರ ದುಡಿಯುವಂಥ ಹತ್ತು ಹಲವಾರು ಸಾವಿರಾನುಗಟ್ಟಲೆ ಮನೆಗಳು ಭಾರತೀಯ ಜನತಾ ಪಾರ್ಟಿಯ ಮನೆಗಳು ತಾಲೂಕಿನ ಪ್ರತಿ ಬೂತಲ್ಲೂ ಇದೆ ಅವ್ರು ಶ್ರಮಿಸ್ತಾರೆ ವೋಟರ್ಸು ಇವತ್ತು ನಮ್ಮ ಸರ್ಕಾರಗಳ ಕೆಲಸಗಳನ್ನ ಯಾಕೆಂದರೆ ಎರಡು ಬಾರಿ ಸರ್ ನಮ್ಮ ಡಬಲ್ ಇಂಜಿನ್ ಸರ್ಕಾರ ಇವತ್ತೇನು ನಡೀತಾ ಇದೆ ಮೋದಿಯವರು ಎರಡು ವರ್ಷದ ಸರ್ಕಾರ ಒಂಬತ್ತು ವರ್ಷಗಳ ಸಾಧನೆ ಅದೇ ನಮಗೆ ಶ್ರೀರಕ್ಷೆ ರಾಜ್ಯ ಸರ್ಕಾರದಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಯಡಿಯೂರಪ್ಪಜಿಯವರು ಮತ್ತು ನಮ್ಮ ಬಸವರಾಜ ಬೊಮ್ಮಾಯಿಜಿಯವರ ಸರ್ಕಾರ ಯಾವ ರೀತಿ ನೇಕಾರರಿಗೆ ನೀವು ಈ ಸತಿ ರಾಜ್ಯದಲ್ಲಿ ನೇಕಾರರಿಗೆ ಇಷ್ಟು ಪ್ರೋತ್ಸಾಹ ಯಾರೂ ಕೊಟ್ಟಿಲ್ಲ ಮೊನ್ನೆ ಎಲ್ಲ ನೇಕಾರ ಸಮ್ಮಾನ ಯೋಜನೆಯಲ್ಲಿ ಐದೈದು ಸಾವಿರ ರೂಪಾಯಿ ಒಬ್ಬೊಬ್ಬ ನೇಕಾರರಿಗೆ ಬಂದಿದೆ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ರಾಜ್ಯ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸೇರಿ ಸಹಾಯ ಮಾಡ್ತಿದ್ದಾರೆ ರೈತರಿಗೆ ನೇಕಾರರಿಗೆ ಬಡ ಕುಟುಂಬಗಳಿಗೆ ಮತ್ತು ಆರ್ಥಿಕವಾಗಿ ಸಂಕಷ್ಟದಲ್ಲಿರುವಂಥ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಇವರೆಲ್ಲರಿಗೂ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಒಂದಲ್ಲ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ಯೋಜನೆಯಲ್ಲಿ ಅವ್ರನ್ನೆಲ್ಲರನ್ನೂ ಫಲಾನುಭವಿಗಳಾಗಿ ಮಾಡಿದೆ ಅದೇ ನಮಗೆ ಶ್ರೀರಕ್ಷೆ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನೀವೇ ಆಗಲೇ ಹೇಳ್ತಾ ಮಾತಾಡ್ತಾ ಇದ್ದಾಗೆ ನಾವು ಹೇಳಿದ್ವಿ ಇವತ್ತು ನಮ್ಮ ದೇಶ ಸುಭದ್ರವಾಗಿದೆ ಮತ್ತು ನಾವೆಲ್ಲರೂ ಇಷ್ಟು ನೆಮ್ಮದಿಯಾಗಿದ್ದೀವಿ ಪಕ್ಕದಲ್ಲಿ ಶ್ರೀಲಂಕಾದಲ್ಲಿ ಏನಾಗ್ತಿದೆ ಆ ಕಡೆ ಪಾಕಿಸ್ತಾನದಲ್ಲಿ ಏನಾಗ್ತಿದೆ ಈ ಕಡೆ ಬಾಂಗ್ಲಾದೇಶದಲ್ಲಿ ಏನಾಗ್ತಿದೆ ಇದೆಲ್ಲ ನೋಡಿದ್ವಿ ಅಂದರೆ ನಮ್ಮ ದೇಶ ಇವತ್ತು ಸುಭದ್ರವಾಗಿದೆ ಅಂದರೆ ಅದಕ್ಕೆ ಏಕೈಕ ಕಾರಣ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಚೈನಾದಲ್ಲಿ ಯಾವ ರೀತಿ ವ್ಯಾಕ್ಸಿನ್ ತಗೊಂಡಿರೋರು ಮತ್ತೆ ಕೋವಿಡ್ ಯಾವ ರೀತಿ ಆಗ್ತಾ ಇದೆ ಆದರೆ ನಮ್ಮ ದೇಶದಲ್ಲಿ ನಮ್ಮದೇ ದೇಶದ ಒಂದು ವ್ಯಾಕ್ಸಿನ್ ತಗೊಂಡು 220 ಕೋಟಿಗೂ ಹೆಚ್ಚು ವ್ಯಾಕ್ಸಿನ್ಗಳು ಇವತ್ತು ಜನಕ್ಕೆ ಕೊಟ್ಟಿದ್ದಾರೆ ಸರ್ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಉಚಿತವಾಗಿ ವ್ಯಾಕ್ಸಿನ್ ಕೊಟ್ಟಿರುವಂಥ ಸರ್ಕಾರ ನಮ್ಮ ಸರ್ಕಾರ ಜನ ಅದನ್ನು ಖಂಡಿತವಾಗ್ಲೂ ಸಾಯೋವರೆಗೂ ನೆನ್ಪಿಟ್ಕೊಳ್ತಾರೆ ಯಾಕಂದರೆ ಸಂಕಷ್ಟದ ಸಮಯದಲ್ಲಿ ಆಗುವಂಥದ್ದು ಜನ ಯಾವತ್ತೂ ಮರೆಯಲ್ಲ ಸರ್ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಈ ಸತಿ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಬಾವುಟ ಹಾರೆ ಹಾರದು ಸರ್